ಕಾಂಗ್ರೆಸ್ ನವರು ಎಲ್ಲೋ ಹಾರಾಡ್ತಾ ಇದ್ದಾರ, ಕೆಲಸಕ್ಕೆ ಬಾರದ ರಾಹುಲ್ ಗಾಂಧಿ ತಗೊಂಡು ದೇಶದ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯನವ್ರು ಮನ್ನಿ ಇಲ್ಲಿ ಬಂದಾಗ ಭಯಂಕರ ದೊಡ್ಡದಾಗಿ ಭಾಷಣ ಮಾಡೋರು, ಅವ್ರ ಅಪ್ರಾಣಿಗೂ ಆಗುದಿಲ್ಲ ಅಂತ ನಾನು ಹೇಳ್ತೀನಿ ಸಿದ್ದರಾಮಯ್ಯನವರಿಗೆ, ನಿಮ್ಮ ಅಪ್ರಾಣಿಗೂ ಆಗುದಿಲ್ಲ. ರಾಹುಲ್ ಗಾಂಧಿ ಇದೇ ಅಲ್ಲ, ಮುಂದಿನ ಈ ಜನ್ಮದಲ್ಲೇ ಈ ದೇಶದ ಪ್ರಧಾನಮಂತ್ರಿ ಆಗುದಿಲ್ಲ. ಆಗ್ತಂದ್ರೆ ಸಿದ್ದರಾಮಯ್ಯವ್ರಿಗೂ ನನಗೂ ಚಾಲೆಂಜ್ ಎದ್ಬಿಡ್ಲಿ, ಅವ್ರು ದೇಶದ ಪ್ರಧಾನಮಂತ್ರಿ ಆಗುದಿಲ್ಲ. ದೇಶದ ಪ್ರಧಾನಮಂತ್ರಿ ಆಗೋರು ಈ ದೇಶದ ಸುಪುತ್ರ ನರೇಂದ್ರ ಮೋದಿ ಅವರೇ ಆಗೋರು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಬಂಧುಗಳೇ ಹೇಳ್ತಾರೆ ಘಟಬಂಧನ ಅಂತ, ಎಲ್ಲರ ನಿಂತು ಉಚ್ಚಿತ ಒಂದು ದೊಡ್ಡ ಸ್ಟೇಜ್ ಮೇಲೆ ಫೋಟೋ ತೆಗೆಸ್ಕೊಂಡ್ರೆ ಯಾರ್ಯಾರು ಅವರು? ಉತ್ತರ ಪ್ರದೇಶದ ಅಕ್ಕ ಮಾಯಾವತಿ, ವೆಸ್ಟ್ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್, ದೇವೇಗೌಡರು, ಯಾರು ಇವರೆಲ್ಲ? ಮಹಾರಾಷ್ಟ್ರದ ಶರದ್ ಪವಾರ್ ಅವರು, ಇವರೆಲ್ಲ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯದನಾ?